ಪ್ರಸ್ತುತಿಗೆ ಸ್ವಾಗತ. ಇದು ಈ ಕ್ಷಣದ ಸುದ್ದಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನಿಪ್ರಿಗಿ ವಲಯದ ಕುದುರೆ ಸಾಲವಾಡಗಿಯಲ್ಲಿ ನೀರಿನ ಹಾಹಾಕಾರ ತುಂಬಾನೇ ಇದೆ. ಆದರೆ ಇಲ್ಲಿ ನೀರಿನ ಟ್ಯಾಂಕರ್ಗೆ ಮಾತ್ರ ಬರ ಇಲ್ಲ ಅಂತಲೇ ಹೇಳ್ಬೋದು. ದಿನನಿತ್ಯ ತುಂಬಿ ಹರಿಯುತ್ತಿರುವ ಟ್ಯಾಂಕರ್ನಿಂದ ನೀರು ಪೋಲಾಗುತ್ತಿರುವುದು ಇಲ್ಲಿಯ ಜನರಿಗೆ ಮರೆ ಮಾಚುವಂತೆ. ಇಲ್ಲಿ ಜನರು ನೋಡ್ತಾನೆ ಇರ್ತಾರೆ. ದಿನನಿತ್ಯ ಸಾಗರದಂತೆ ಹರಿಯುತ್ತಿರುವ ವೇಸ್ಟೇಜ್ ವಾಟರ್ ಕುಡಿಯೋದಕ್ಕೂ ಬರ್ತಾ ಇಲ್ಲ, ಇತ್ತ ಉಪಯೋಗಕ್ಕೂ ಬರ್ತಾ ಇಲ್ಲ ಎಂಬ ಬೇಸರವನ್ನು ಇಲ್ಲಿಯ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಾರಕ್ಕೊಮ್ಮೆ ಓಣಿಗಳಿಗೆ ನೀರು ಬಿಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆದರೆ ಇಲ್ಲಿ ಉಪಯೋಗಕ್ಕೆ ಬಾರದೆ ಹರಿಯುತ್ತಿರುವ ನೀರಿಗೆ ಮಾತ್ರ ಯಾವುದೇ ರೀತಿ ಬರ ಕಂಡಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಸ್ಥಳೀಯ ಇಲ್ಲಿಯ ಮುಖಂಡರಾದ ಇಶಾಕ್ ಬಿಳ್ಳವಾರ್, ಶ್ಯಾಮವಾಜ ಯರಜೇರಿ, ಫಾರೂಕ ಹಳ್ಳಿ ಅವರು ಖಂಡನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಪಂಚಾಯತ ಅಭಿವೃದ್ಧಿ ಅಧಿಕಾರಿಗಳು ಒಂದಷ್ಟು ಈ ಕಡೆ ನೋಡಿ, ಇಲ್ಲಿ ನೀರು ಹಾಳಾಗ್ತಾ ಇರುವುದನ್ನು ತಪ್ಪಿಸಬೇಕು, ಇದಕ್ಕೆ ಪ್ರತ್ಯೇಕ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಗ್ರಾಮದ ಜನರಿಗೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಬಹುದು ಎಂಬ ಆಕ್ರೋಶ ಇಲ್ಲಿಯ ಗ್ರಾಮದ ಯುವಕರು ಮತ್ತು ಇಲ್ಲಿ ಗ್ರಾಮದ ಮುಖಂಡರದಾಗಿರುತ್ತೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಇಲ್ಲಿ ಪೋಲಾಗ್ತಾ ಇರೋ ನೀರಿಗೆ ಒಂದು ಕಡಿವಾಣ ಹಾಕ್ತಾರಾ ಇಲ್ಲ ಎಂಬುದು ನಾವು ಕಾದು ನೋಡೋಣ.